शैक्षणिक जिले चिक्कोडिया वर्ष अंदर 2020-21 सालिन SSLC रिजल्ट डिक्लेर आगिदे। वर्ष नम्म जिल्लेयल्लि फ्रेशर आगि 41,396 मक्कळु परीक्षेगे अपेयर आगिद्रु। परीक्षेगे अपेयर आगिरतक्कंत ಎಲ್ಲ 41,396 ಎಲ್ಲ ಮಕ್ಕಳು ಪಾಸ್ ಆಗಿ ಇವತ್ತು ಜಿಲ್ಲೆಗೆ ಹೆಸರನ್ನು ತಂದಿದ್ದಾರೆ। ಈ 41,396 ಅಲ್ಲಿ ಒಟ್ಟು 12,123 ಮಕ್ಕಳು ಎ ಪ್ಲಸ್ ಗ್ರೇಡ್ ನಲ್ಲಿ ಪಾಸ್ ಆಗಿದ್ದಾರೆ ಮತ್ತು 14,544 ಮಕ್ಕಳು ಎ ಗ್ರೇಡ್ ನಲ್ಲಿ ಪಾಸ್ ಆಗಿದ್ದಾರೆ। ಹಾಗೆನೇ 12,069 ಮಕ್ಕಳು ಬಿ ಗ್ರೇಡ್ ನಲ್ಲಿ ಮತ್ತು 2,660 ಮಕ್ಕಳು ಸಿ ಗ್ರೇಡ್ ನಲ್ಲಿ ಪಾಸ್ ಆಗುವ ಮೂಲಕ ಇವತ್ತು ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯ SSLC ರಿಸಲ್ಟ್ %100 ಆಗುವ ಮೂಲಕ ಹಾಗೂ ಅತ್ಯಂತ ಹೆಚ್ಚಿಗೆ ಎ ಪ್ಲಸ್ ಏನೋ ರಿಸಲ್ಟ್ ಕೊಡುವ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಮತ್ತು ಇದು ಜಿಲ್ಲೆಯ SSLC ರಿಸಲ್ಟಿನ ಗುಣಮಟ್ಟವನ್ನು ಕೂಡ ಇದು ತಿಳಿಸುತ್ತದೆ। ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 5 ಮಕ್ಕಳು 100ಕ್ಕೆ 100ರಷ್ಟು ಅಂಕಣ ಪಡೆಯುವ ಮೂಲಕ ಅಂದರೆ 625ಕ್ಕೆ 625 ಅಂಕಣ ಪಡೆಯುವ ಮೂಲಕ ನಮ್ಮ ಜಿಲ್ಲೆಗೆ ಅವರವರ ಮನೆಗೆ ಕೀರ್ತಿಯನ್ನು ತಂದಿದ್ದಾರೆ। ಆ ಮಕ್ಕಳ ವಿವರ ಈ ರೀತಿಯಾಗಿದೆ। ಹುಕ್ಕೇರಿ ತಾಲೂಕಿನಲ್ಲಿ ಒಟ್ಟು 3 ಮಕ್ಕಳು ಕುಮಾರಿ ಗಾಯತ್ರಿ ತುಕಾರಾಂ ಮರಾಠೆ ಭರತೇಶ್ ವಿದ್ಯಾಲಯ ಬೆಲ್ಲದ ಬಾಗಿವಾಡಿ ಶಿಲ್ಪಾ ಸುರೇಶ್ ಬಸ್ತವಾಡೆ VM ಕತ್ತಿ ಪ್ರೌಢಶಾಲೆ ಬೆಲ್ಲದ ಬಾಗಿವಾಡಿ ಹುಕ್ಕೇರಿ ತಾಲೂಕು। ಹಾಗೆಯೇ ವಿನಯ್ ಮಹಾಂತೇಶ್ ಹಿರೇಮಠ್ ಸರ್ಕಾರಿ ಪ್ರೌಢಶಾಲೆ ಶಿರಗಾಂವ್ ತಾಲೂಕು ಹುಕ್ಕೇರಿಯ 3 ಮಕ್ಕಳು 100ಕ್ಕೆ 100ರಷ್ಟು ಅಂಕ ಪಡೆದಿದ್ದಾರೆ। ಹಾಗೆಯೇ ನಿಪ್ಪಾಣಿ ತಾಲೂಕಿನ ಕುಮಾರಿ ಕೀರ್ತಿ ರಾಜೇಂದ್ರ ಕರ್ಯಾಪ್ಪಗೋಳ್ ಇದು ಸರ್ಕಾರಿ ಪ್ರೌಢಶಾಲೆ ಶಿರಗಾಮಿ 100ಕ್ಕೆ 100ರಷ್ಟು ಅಂಕ। ಹಾಗೆಯೇ ನಿಪ್ಪಾಣಿಯ ಶ್ರೀಶೈಲ್ ಸುಧಾಕರ್ ಕೋಣೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿಪ್ಪಾಣಿ ಇದು ಸರ್ಕಾರಿ ಪ್ರೌಢಶಾಲೆ। ಸೊ ಒಟ್ಟು 3 ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು 100ಕ್ಕೆ 100 ಅಂಕ ಪಡೆದಿದ್ದಾರೆ ಹಾಗೂ 2 ಖಾಸಗಿ ಶಾಲೆಯ ಮಕ್ಕಳು 100ಕ್ಕೆ 100 ಅಂಕ ಪಡೆಯುವ ಮೂಲಕ ಒಟ್ಟು 5 ಮಕ್ಕಳು ನಮ್ಮ ಜಿಲ್ಲೆ ಹೆಸರನ್ನು ತಂದಿದ್ದಾರೆ। ಈ ವರ್ಷ ರಾಜ್ಯದ SSLC ಪರಿಣಾಮ ಯಾವುದೇ ರ್ಯಾಂಕ್ಗಳನ್ನ ಕೊಡಲು ಮಾಡಲಾಗಿರೋದಿಲ್ಲ ಆದ್ದರಿಂದ ಇದು ನಮ್ಮ ಜಿಲ್ಲೆಯು ಎ ಪ್ಲಸ್ ಏನು ಗ್ರೇಡ್ನಲ್ಲಿ ರಿಸಲ್ಟನ್ನು ಕೊಡುವ ಮೂಲಕ ರಾಜ್ಯಕ್ಕೆ ಒಂದು ಉತ್ತಮವಾದ ರಿಸಲ್ಟನ್ನು ಕೊಟ್ಟಿದೆ ಅಂತಕ್ಕಂಥ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ। ಹಾಗೆಯೇ ಈ ವರ್ಷದ ಅತಿ ಉತ್ತಮ ಮಟ್ಟದ ರಿಸಲ್ಟ್ಗಾಗಿ ಶ್ರಮಿಸಿರತಕ್ಕಂಥ ನಮ್ಮ ಜಿಲ್ಲೆಯ